ಏನಂದ್ರೆ ಇವತ್ತು ಈ ಹೋದ ಸಾರಿ ನಮಗೆ ಚರಂಡಿ ಸ್ವಚ್ಛತೆ ಕಲಿತು ಹೇಳಿ ಗ್ರಾಮ ಪಂಚಾಯತಿಯಿಂದ 25,000 ರೂಪಾಯಿ ಕೊಟ್ಟಿದ್ರು. ಆಗ ನಾನೊಂದು ಯೋಜನೆ ಹೇಳಿದ್ದೆ, ನಮ್ಮ ಮನೆ ನಮ್ಮ ಸ್ವಚ್ಛತೆ ಅಂತ ಹೇಳಿ, ಅಂದ್ರೆ ನಮ್ಮ ಮನೆ ಹತ್ರ ನಾವೇ ಕ್ಲೀನ್ ಮಾಡ್ಕೊಂಡು ಆ ದುಡ್ಡು ನಾವೇ ತಗೊಳ್ತೀವಿ ಅಂತ ಹೇಳಿ. ಅದರಂತೆ ನೀವೆಲ್ಲ ಒಪ್ಪಿ ಸೈನ್ ಮಾಡಿ ನೀವು ಕೆಲಸನು ಕೂಡ ಮಾಡಿದ್ರಿ, ಮಾಡಿದ್ರ ಅದಕ್ಕೆ ದುಡ್ಡು ಕೊಟ್ವಿ, ಕೊಟ್ಟು ದೀಪಾವಳಿ ಹಬ್ಬದ ದಿನ ದುಡ್ಡು ಹಂಚಿದ್ವಿ ಅದನ್ನ. ಹೌದು, ಈಗ ಅದನ್ನೇ ಇಟ್ಕೊಂಡ್ಬಿಟ್ಟು ಏನ್ ಮಾಡಿದ್ವಿ, ಇದನ್ನು ಹೋಗಿ ಪಂಚಾಯತಿಲಿ ಹೇಳಿದಾಗ ಬೇರೆ ಕಾಂಟ್ರಾಕ್ಟ್ ಕೊಡೋದು ಬೇಡ, ನಮ್ಮ ಗ್ರಾಮದವ್ರು ಅವರೇ ಮಾಡ್ತಾ ಇದಾರೆ, ಇನ್ನೊಂದ್ಸರಿ ಅವರಿಗೆ ಅವಕಾಶ ಕೊಡೋಣ ಅಂದಿದ್ದಕ್ಕೆ ಅವರು 75,000 ಹಣವನ್ನ ಈ ಸರಿ ಕೊಟ್ಟಿದ್ದಾರೆ. ಹೋದ ಸರಿ ಎಷ್ಟು ಕೊಟ್ಟಿದ್ರು? 25,000 ಕೊಟ್ಟಿದ್ರು. ಈ ಸರಿ 75,000 ಕೊಟ್ಟಿದ್ದಾರೆ. 75,000 ಕೊಟ್ಟಿರೋದ್ರಲ್ಲಿ ಈಗ ನಾವು ಅದೇ ಹಣವನ್ನ ತೆಗೆದುಕೊಂಡು ನಿಮ್ಗಳಿಗೆ ಕೊಟ್ಟು ನೀವೇ ಏನಾದ್ರು ಚರಂಡಿ ಸ್ವಚ್ಛತೆ ಮತ್ತೆ ನಿಮ್ಮ ಅಕ್ಕಪಕ್ಕದ ವಾತಾವರಣ ಎಲ್ಲ ಸ್ವಚ್ಛತೆ ಮಾಡ್ಕೊಂಡ್ಬಿಟ್ಟು ಕೆಲಸ ಮಾಡ್ಕೊಳ್ತಿರೋ, ಅಥವಾ ಈ ಯೋಜನೆಯನ್ನ ನಿಲ್ಸಣ್ವ, ಅಥವಾ ಈ ಯೋಜನೆಗೆ ಕಾಂಟ್ರಾಕ್ಟ್ ಯಾರಿಗಾರ ಕೊಟ್ಬಿಟ್ಟು ಮಾಡ್ಸಣ್ವ? ನಾವೇ ಕೂಲಿ ಮಾಡೋರಾಗಿ ಮತ್ತೆ ಬೇರೆಯವರಿಗೆ ಕೊಡುವಂತದ್ದೇನೈತಿ? ನೀವೇ ಮಾಡ್ತೀರಾ ಈ ಸರಿ? ಈ ಯೋಜನೆ ಸರಿ ಇದೆ, ಇದನ್ನ ಮುಂದುವರ್ಸೋಣ. ಎಷ್ಟು ನಿಮಿಷ ಆಯ್ತು ನೀವು ಹೋದ್ ಸರಿ ಚರಂಡಿ ತೆಗೆದ್ರಲ್ಲ ನಿಮ್ದೆಲ್ಲ? ಹೌದು, ಅಷ್ಟರಲ್ಲಿ ಕೆಲಸ ಮುಗಿಸಿದ್ರಿ, ನಿಮಗೆ ಸಂತೋಷ ಆಯ್ತಾ? ಈಗ ಸರ್ಕಾರಕ್ಕೆ ನೀವು ಬರೀ ದುಡ್ಡು ಕಟ್ತಿರ್ತೀರಿ, ಸೋಪ್ ತಗೊಂಡ್ರೆ, ಎಣ್ಣೆ ತಗೊಂಡ್ರೆ, ಪ್ರತಿಯೊಂದು ದಿನಸಿ ಪದಾರ್ಥಗಳು ತಗೊಂಡ್ರೆ ಟ್ಯಾಕ್ಸ್ ಕಟ್ತೀರಿ, ಬಟ್ ಸರ್ಕಾರದಿಂದ ದುಡ್ಡು ತಗೊಳಕ್ ಕಷ್ಟ ಅಂತದ್ದು ಇದೊಂದು ರೂಪದಲ್ಲಿ ನಿಮಗೆ ದುಡ್ಡು ಬರ್ತಾ ಇದೆ, ಏನನ್ಸ್ತದೆ ನಿಮಗೆ? ಈಗ ನಿಮ್ಮ ಮನೆ ಹತ್ರ ಸ್ವಚ್ಛತೆ ನೀವೇ ಮಾಡ್ಕೊಡ್ತೀರಿ ಅನ್ನೋದಕ್ಕೆ ಬೇರೆ ಯಾರಿಗೆ ಕಾಂಟ್ರಾಕ್ಟ್ ಕೊಡೋದು ಬೇಡ.